ಅದ್ರ ಜೊತೆ ಇಡೀ ಪ್ರೊಸೆಸ್ ನಲ್ಲಿ ನೀವು ಕೂಡ ಅಂದ್ರೆ ಧಾರ್ಮಿಕ ಕೆಲವು ಕಟ್ಟಳೆಗಳನ್ನ ಪಾಲಿಸಬೇಕಾಗಿತ್ತು. ಕಂಕಣ ಕಟ್ತಾರೆ, ಅದು ಮುಗಿಯೋ ತನಕ ಬಿಚ್ಚಂಗಿಲ್ಲ, ಆಹಾರದಲ್ಲಿ ಕಟ್ಟಳೆಗಳಿದ್ವು. ಹೌದು ಹೌದು, ನಮಗೆ ಈ ಒಂದು ನೋಡಿ, ನನಗೆ ಒಂದು ಶೆಡ್ ಬೇಕಾಗಿರುತ್ತೆ ಮೊದಲು. ಆ ಶೆಡ್ಡು ಅಷ್ಟು ನನಗೆ ಎಲ್ಲಿ ಬೇಕು ಅಂತ ನಾನು ಮೊದಲನೇ ಒಂದು ಮಾರ್ಕ್ ಹಾಕ್ಕೊಡ್ತೀನಿ. ಹಾಂ, ಅದು ನಮಗೆ ಈ ಇರೋ ಜಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ಒಂದು ನಾನು ಶೆಡ್ ಮಾಡಿಸ್ಕೊತೀನಿ. ನನಗೆ ಇಷ್ಟೇ ಸಾಕು ಮೆಜರ್ಮೆಂಟು, ಯಾಕಂದ್ರೆ ಒಂದು ವಿಗರಕ್ಕೆ ದೊಡ್ಡದೆಲ್ಲ ಬೇಡ ನನಗೆ, ತುಂಬ ದೊಡ್ಡದಾದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ ನನಗೆ. ನಾನು ಕಾಂಪ್ಯಾಕ್ಟಾಗಿ ನನಗೆ ಎಷ್ಟು ಬೇಕಷ್ಟೇ, ಒಂದು ವಿಗರಕ್ಕೆ ಎಷ್ಟು ಬೇಕಷ್ಟು ನಾನು ಒಂದು ಅಳತೆ ಹಿಡಿದೆ. ಆ ಅಳತೆ ಪ್ರಕಾರ ಒಂದು ಶೆಡ್ ಹೊಸದಾಗಿ ಕಟ್ಕೊಟ್ರು. ನನ್ನ ಕೆಳಗಡೆ ಮಣ್ಣಿರಬೇಕು, ಕಲ್ಲು ಮೂಮೆಂಟ್ಗೆ ಅಡ್ಜಸ್ಟ್ ಡ್ಯಾಮೇಜ್ ಆಗಬಾರ್ದು ಅಂತ ಮಣ್ಣಲ್ಲಿ ನೆಲ ಪ್ಲಾಟ್ಫಾರ್ಮ್ ಮಾಡಲಿಕ್ಕೆ ಹೇಳಿದ್ದೆ. ಅದನ್ನು ಹಂಗೆ ಸರಿಯೂ ನದಿದ ಮರಳನ್ನ ತಂದು ಕೆಳಗಡೆ ಹಾಕಿ ನಮಗೆ ನೀಟ್ಗೆ ಇಟ್ಟಿದ್ರು. ಕಲ್ಲು ಬಂತು, ನಾವು ಕೆಲಸ ಮಾಡಲಿಕ್ಕೆ ಖುಷಿಯಾಯಿತು. ಇಲ್ಲೂ ಅಷ್ಟೇ, ನಮಗೆ ಪ್ರತಿಯೊಂದು ಬೆಳಗ್ಗೆ ಸಂಜೆ ಇದಕ್ಕೆ ಅಂತಲೇ ಒಂದು ಪಂಡಿತರುಗಳನ್ನ ಅಪಾಯಿಂಟ್ ಮಾಡಿದರು. ಅವರು ಕಲ್ಲಿಗೂ ಪೂಜೆ ಮಾಡಬೇಕು, ದಿನನಿತ್ಯ ನಮಗೆ ರಾಮನ ಬಗ್ಗೆ ಅವರ ಅವರ ರೂಪಗಳ ಬಗ್ಗೆ ಎಲ್ಲನೂ ಒಂದು ವಿವರಣೆಗಳನ್ನ ಕೊಟ್ಕೊಂಡು ಅವರು ಪೂಜೆ ಮಾಡ್ತಿದ್ರು. ನಮಗೂ ಅದು ಖುಷಿ ಆಗ್ತಿತ್ತು. ಜೊತೆಗೆ ನಾನುವೇ ನಮ್ಮ ಶಿಲ್ಪ ನಮ್ಮದೇನಿದೆ, ನಮ್ಮ ಕುಲದೇವರಿಗೆ ಬೆಳಬೆಳಗ್ಗೆ ನಿಂತು ನಾನು ಕೈ ಮುಗಿದು ನನ್ನ ಈ ಕೆಲಸನ ಶುರು ಮಾಡೋವಂಥದ್ದಿರ್ಬೋದು. ನಾವು ನಾರ್ಮಲ್ ಇದನ್ನೆಲ್ಲ ಮಾಡ್ಕೊಂಡು ಬರ್ತಿರ್ತೀವಿ. ಅದ್ರ ಜೊತೆಗೆ ಇಲ್ಲಿ ನಮಗೆ ಊಟದ ಒಂದು, ನಮಗೆ ದಕ್ಷಿಣ ಭಾರತದ ಊಟ ಸಿಗಲ್ಲ ಇಲ್ಲೂ. ನಮಗೆ ನಾರ್ಮಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲ್ಲ ಇಲ್ಲಿ. ಸೊ ಅದೇ ರೀತಿಯಾದ ಒಂದು ಸಾತ್ವಿಕ ಆಹಾರ ನಮಗೆ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಉಪ್ಪು ಖಾರ ಕಮ್ಮಿ ತಿಂದರೆ ಒಳ್ಳೇದೇ ನಮಗೆ, ಇಲ್ಲಿ ಒಂದು ತಾಳ್ಮೆ ಮತ್ತು ನಮಗೊಂದು ಪೀಸ್ಫುಲ್ನೆಸ್ಗೆ ಹೆಲ್ಪ್ ಆಗುತ್ತೆ. ನಾನು ಪರ್ಪಸ್ಫುಲ್ಲಿ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೆ, ತಲೆ ಸ್ವಲ್ಪ ಶಾರ್ಪ್ ಆಗಲಿ, ಇನ್ನು ನಮಗೆ ಚೆನ್ನಾಗಿ ಇದಾಗಲಿ ಅಂತ ಒಂದು ಫುಡ್ ಡಯಟಲ್ಲಿ ನಾನು ತುಂಬ ಚೇಂಜ್ ಮಾಡ್ಕೊಂಡಿದ್ದೆ. ಇಷ್ಟೇ ನಮಗೆ ಹುಡುಕ್ಬೇಕಿತ್ತು. ನಾನು ರಮ್ಮನಲ್ಲನ್ನ 6 ತಿಂಗಳು ಹುಡುಕ್ತಾ ಇದ್ದೆ, ನನಗೆ ಗೊತ್ತಿಲ್ಲ ಅವರು ಕಲ್ಲೊಳಗಿದ್ದಾರೆ, ಹುಡುಕ್ಬೇಕಷ್ಟೇ ಹುಡುಕ್ತಾ ಇದ್ದೆ. ಕೊನೆಗೆ ದರ್ಶನ ಕೊಟ್ಟಿದ್ದಾರೆ. ದೇಶದ ಜನತೆಗೂ ಇಷ್ಟ ಆದರೆ ನನಗೆ ಅದಕ್ಕಿಂತ ಖುಷಿ ಏನೇನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.